ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಈ ಕಾರ್ಯಕ್ರಮದ ಶೀರ್ಷಿಕೆ ಮನುಕುಲದ ಉಳಿವಿಗಾಗಿ. ಮೊದಲಿಗೆ ನನ್ನ ಪರಿಚಯವನ್ನು ನಾನು ಬಸವ ಟಿವಿಯ ವೀಕ್ಷಕರಿಗೆ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಡಾಕ್ಟರ್ ಶ್ರೀಶೈಲ ಮ ಬದಾಮಿ. ನಾನು ಎಂ ಫಾರ್ಮಾ ಪಿ ಎಚ್ ಡಿ ಮಾಡಿದ್ದೇನೆ. ಒಂದು ಬಾಗಲಕೋಟೆಯ ಸಮೀಪ ಶಿರೂರು ಗ್ರಾಮದವನು. ಮೂಲತಃ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಫಾರ್ಮಸಿ ಕಾಲೇಜಿನಲ್ಲಿ ನಾನು ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸನ್ನು ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದು ಉತ್ತೀರ್ಣನಾಗಿದ್ದೇನೆ. ನಂತರ ಬೆಂಗಳೂರಿನ ಸರ್ಕಾರಿ ಔಷಧ ಮಹಾವಿದ್ಯಾಲಯದಲ್ಲಿ ಬಿ ಫಾರ್ಮಾ ಬೆಂಗಳೂರು ಯೂನಿವರ್ಸಿಟಿಗೆ ನಾನು ಪ್ರಥಮ ರ್ಯಾಂಕ್ ಪಡೆದು ಉತ್ತೀರ್ಣನಾಗಿದ್ದೇನೆ. ನಂತರ ಎಂ ಫಾರ್ಮಾದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕ್ ನಾನು ಪಡೆದಿದ್ದೇನೆ. ನಂತರ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ನಾನು ನನ್ನ ಪಿ ಎಚ್ ಡಿ ವ್ಯಾಸಂಗವನ್ನು ಮುಗಿಸಿದ್ದೇನೆ. ನಂತರ ರಾಜ್ಯದ ಮತ್ತು ತಮಿಳುನಾಡಿನ ಹಲವಾರು ಫಾರ್ಮಸಿ ಕಾಲೇಜುಗಳಲ್ಲಿ ನಾನು ಅಧ್ಯಾಪಕನಾಗಿ 21 ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದೇನೆ. ಈ ನನ್ನ ಸಂಶೋಧನಾ ಸಮಯದಲ್ಲಿ 1995ರಲ್ಲಿ ನಾನು ಇಂಗ್ಲೆಂಡ್ಗೆ ಸಂಶೋಧಕನಾಗಿ ಭೇಟಿ ಕೊಟ್ಟಿದ್ದೆ. ಆ ಸಮಯದಲ್ಲಿ ಅಲ್ಲಿಯ ಜನಸಂಖ್ಯೆ ಕಡಿಮೆ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂತು. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹುಡುಕಲು ಪ್ರಯತ್ನಿಸಿದೆ. ನಮ್ಮ ಆಧುನಿಕ ಜೀವನ ಶೈಲಿಯಿಂದಾಗಿ ಮನುಷ್ಯ ತನ್ನ ಉಳಿವನ್ನೇ ಅಳಿಸ್ತಾ ಇದ್ದಾನೆ ಅನ್ನೋ ಒಂದು ಸಂಗತಿ ನನಗೆ ಗಮನಕ್ಕೆ ಬಂತು. ಹೀಗಾಗಿ ಈ ವಿಚಾರಗಳನ್ನು ಜನರೊಂದಿಗೆ ಹಂಚಿಕೊಳ್ಳೋ ಅವಶ್ಯಕತೆ ಇರೋದನ್ನು ಕಂಡುಬಿಟ್ಟು ನಾನು 1995ರಿಂದ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೇನೆ. ಅದೇ ಅಷ್ಟೇ ಅಲ್ಲದೆ ಕನ್ನಡ ಲೇಖಕನಾಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ನನ್ನ ಅಧ್ಯಾಪಕ ವೃತ್ತಿಯಲ್ಲಿ 21 ಜನ ವಿದ್ಯಾರ್ಥಿಗಳಿಗೆ ನಾನು ಎಂ ಫಾರ್ಮಾ ಗೈಡಾಗಿ ಕೆಲಸ ನಿರ್ವಹಿಸಿದ್ದೇನೆ. ಅದೇ ರೀತಿ 10 ಜನ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಗೈಡಾಗಿ ನಾನು ಮಾರ್ಗದರ್ಶನ ನೀಡಿದ್ದೇನೆ. ನನ್ನ ಸಂಶೋಧನೆಯನ್ನು ಮೆಚ್ಚಿ ಸರ್ಕಾರಗಳು 1 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಅನುದಾನದ ರೂಪದಲ್ಲಿ ನನಗೆ ಕೊಟ್ಟಿವೆ. ಅಷ್ಟೇ ಅಲ್ಲದೆ ನನ್ನ ಸಂಶೋಧನೆಯನ್ನು ನಾನು ದೇಶೀಯ ಮತ್ತು ವಿದೇಶೀಯ ಪತ್ರಿಕೆಗಳಲ್ಲಿ 100 ಸಂಶೋಧನೆಗಳನ್ನು ಲೇಖನಗಳನ್ನು ನಾನು ಪ್ರಕಟಿಸಿದ್ದೇನೆ. 2 ಕನ್ನಡ ಪುಸ್ತಕಗಳನ್ನು ಕೂಡ ಬರೆದಿದ್ದೇನೆ. ಲೇಖಕನಾಗಿ, ಸಂಶೋಧಕನಾಗಿ, ಶಿಕ್ಷಕನಾಗಿ ಕನ್ನಡದ ಸೇವೆಯಲ್ಲಿ ನಾನು ನಿರತನಾಗಿದ್ದೇನೆ. ಬಸವ ಟಿವಿಯ ಸಮಸ್ತ ವೀಕ್ಷಕರೊಂದಿಗೆ ನನ್ನ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ತಮ್ಮೆದುರಿಗೆ ನಾನು ನಿಂತಿದ್ದೇನೆ. ಈ ಕಾರ್ಯಕ್ರಮದ ಶೀರ್ಷಿಕೆ ಮನುಕುಲದ ಉಳಿವಿಗಾಗಿ ಅಂತ. ಅಂದರೆ ಮನುಕುಲ ಅಂದರೆ ನಮಗೆ ಗೊತ್ತು, ಉಳಿವು. ಮನುಕುಲ ಉಳಿಯಲ್ವಾ? ಹೌದು, ಖಂಡಿತವಾಗಲೂ ಉಳಿಯಲ್ಲ. ನನ್ನ ಮಾತುಗಳನ್ನು ನೀವು ಕೇಳ್ತಾ ಹೋದರೆ, ಈ ಕಾರ್ಯಕ್ರಮವನ್ನು ಪ್ರತಿದಿನ ವೀಕ್ಷಿಸ್ತಾ ಹೋದರೆ ತಮಗೆ ಅರಿವಾಗುತ್ತೆ ಮನುಕುಲ ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳಿಬಿಟ್ಟು. ಈ ಮನುಕುಲವನ್ನು ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಇಡೀ ಜಗತ್ತು ತಲೆ ಕೆಡಿಸ್ಕೋಬೇಕಿದೆ. ಅದನ್ನು ಪ್ರತಿಯೊಬ್ಬರದ್ದು ಅದು ಕರ್ತವ್ಯ ಆಗಿದೆ. ಆ ಕರ್ತವ್ಯದಲ್ಲಿ ನಾವೆಲ್ಲ ಭಾಗಿಯಾಗೋದು ಅತ್ಯವಶ್ಯವಾಗಿದೆ. ಅದಕ್ಕೆ ನಾನು ಹೇಳುವ ಕೆಲವೊಂದು ವಿಚಾರಗಳನ್ನು ತಾವೆಲ್ಲ ಗಮನವಿಟ್ಟು ಕೇಳೋದು ಅಷ್ಟೇ ಅಲ್ಲ, ಅದನ್ನು ತಮ್ಮ ಮನೆಗಳಲ್ಲಿ ಪಾಲಿಸುವುದು ಕೂಡ ಅಷ್ಟೇ ಅವಶ್ಯಕ ಆಗಿದೆ. ಮನುಕುಲವನ್ನು ನಾವೆಲ್ಲ ಸೇರಿ ಉಳಿಸಬೇಕಿದೆ. ಆ ವಿಚಾರವಾಗಿ ನಾವು ಹಲವಾರು ಹೊಸ ಹೊಸ ಸಂಗತಿಗಳನ್ನು ನಾನು ತಮಗೆ ತಿಳಿಸ್ತಾ ಹೋಗ್ತೇನೆ. ವೈಜ್ಞಾನಿಕವಾಗಿ ನಮ್ಮ ಹಳೆಯ ಜೀವನ ಪದ್ಧತಿ ಎಷ್ಟೊಂದು ವೈಜ್ಞಾನಿಕವಾಗಿತ್ತು ಅನ್ನೋದನ್ನು ನಾನು ತಮಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಇಲ್ಲಿ ಪ್ರಯತ್ನಿಸ್ತೇನೆ. ಇವತ್ತಿನ ಶೀರ್ಷಿಕೆಯ ವಿಚಾರ ರಾಸಾಯನಿಕಗಳ ಜಗತ್ತು ಮನುಕುಲಕ್ಕೆ ಆಪತ್ತು ಅಂತ. ರಾಸಾಯನಿಕಗಳು ಇವತ್ತು ಜಗತ್ತಿನೆಲ್ಲೆಡೆ ಸುತ್ತುವರೆದಿವೆ, ನಮ್ಮನ್ನು ಸುತ್ತುವರೆದಿವೆ. ನಾವು ಉಸಿರಾಡುವ ಗಾಳಿ, ನೀರು, ಆಹಾರ ಎಲ್ಲವೂ ಇವತ್ತು ರಾಸಾಯನಿಕಮಯವಾಗಿದೆ. ಈ ರೀತಿಯ ರಾಸಾಯನಿಕ ಜೀವನದಿಂದಾಗಿ
ಮನುಕುಲ ಇವತ್ತು ಆಪತ್ತಿನಲ್ಲಿದೆ ಎಂಬ ವಿಚಾರವನ್ನು ನಾನು ತಮಗೆ ಮನವರಿಕೆ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಇಷ್ಟಪಡುತ್ತೇನೆ. ಸಾಂಪ್ರದಾಯಿಕ ಸತ್ಯಗಳು ಆಧುನಿಕ ಸುಳ್ಳುಗಳು ಅಂದರೆ ನಮ್ಮ ಜನ ತಮಗೆ ಗೊತ್ತಿಲ್ಲದೆ ತಾವು ಪಾಲಿಸುತ್ತಿದ್ದ ಒಂದು ಸಂಪ್ರದಾಯ ಏನಿತ್ತು ಅದು ಮನುಕುಲದ ಏಳಿಗೆಗೆ ಉಳಿವಿಗೆ ಅನಿವಾರ್ಯವಾಗಿತ್ತು. ಅದನ್ನು ನಾವು ಇವತ್ತು ಬಿಟ್ಟುಬಿಟ್ಟು ಆಧುನಿಕ ವಿಜ್ಞಾನಿಗಳ ಆಧುನಿಕತೆಯ ಹೆಸರಿನಲ್ಲಿ ಅಥವಾ ಸೋಗಿನಲ್ಲಿ ನಾವು ಇವತ್ತು ಹಲವಾರು ಸುಳ್ಳುಗಳನ್ನು ನಂಬಿಬಿಟ್ಟು ನಮ್ಮ ಜೀವನವನ್ನು ನಮ್ಮ ಜೀವನ ಶೈಲಿಯನ್ನು ಬದಲಿ ಮಾಡಿಕೊಂಡಿದ್ದೇವೆ. ಹೀಗಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ತೊಂದರೆಯಲ್ಲಿ ನಾವು ಇವತ್ತು ಮುಳುಗಿದ್ದೇವೆ. ಬಸವಣ್ಣನವರ ಒಂದು ವಚನ ಕಾಯಕವೇ ಕೈಲಾಸ ಅನ್ನೋದನ್ನು ಬಸವಣ್ಣನವರು ಒತ್ತಿ ಒತ್ತಿ ಹೇಳಿದರು. ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಬಸವಣ್ಣನ ಕಾರ್ಯಕ್ರಮಗಳನ್ನು ಚಿರಪರಿಚಿತ. ಬಸವಣ್ಣ ಹೇಳಿದ ಒಂದು ಮಾತು ಕಾಯಕವೇ ಕೈಲಾಸ, ಇದು ಇಡೀ ಜಗತ್ತು ಇವತ್ತು ಈ ಒಂದು ಮಾತಿನ ಮೇಲೆ ನಿಂತಿದೆ. ಯಾರು ಕಾಯಕ ಜೀವಿಗಳಾಗ್ತಾರೋ ಅವರು ಕೈಲಾಸವನ್ನು ಪಡೆಯುವುದು ಅತ್ಯಂತ ನಿರೀಕ್ಷಿತ ಸತ್ಯ. ಕೈಲಾಸ ಅಂದ್ರೇನು? ಕೈಲಾಸ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಉತ್ತಮ ಆರೋಗ್ಯ. ಯಾರು ಕಾಯಕ ಜೀವಿಗಳಾಗಿರ್ತಾರೋ ಅವರು ಉತ್ತಮ ಆರೋಗ್ಯ ಪಡೀತಾರೆ, ನೂರಾರು ವರ್ಷ ಕಾಯಿಲೆಗಳಿಲ್ಲದೆ ಬದುಕ್ತಾರೆ, ಮುಂದಿನ ಪೀಳಿಗೆಗಳನ್ನು ಅವರು ಹುಟ್ಟಿಸ್ತಾರೆ. ಹೀಗೆ ನಾವು ಕಾಯಕ ಜೀವಿಗಳಾಗೋದು ಎಷ್ಟೊಂದು ಅವಶ್ಯಕತೆ ಇದೆ ಅನ್ನೋದನ್ನು ಬಸವಣ್ಣನವರು ಮನಗಂಡಿದ್ದರು. ಹೀಗಾಗಿ ಅವರು ಕಾಯಕಕ್ಕೆ ಅತ್ಯಂತ ಮಹತ್ವ ಕೊಟ್ಟರು. ಅದು ನಮಗಿವತ್ತು ಅನಿವಾರ್ಯ, ವೈಜ್ಞಾನಿಕವಾಗಿ ಕೂಡ ಇವತ್ತು ಕಾಯಕ ಜೀವಿಗಳಾಗೋದು ಅನಿವಾರ್ಯ ಆಗಿದೆ. ಈ ಕುರಿತು ನಾನು ಹೆಚ್ಚಿನ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ನಂತರ. ಅದೇ ರೀತಿ ಬಸವಣ್ಣನವರ ಇನ್ನೊಂದು ವಚನ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂಥೇಳಿ ಬಸವಣ್ಣವ್ರು ಹೇಳ್ತಾರೆ. ಈ ವಚನದ ಮಾತುಗಳನ್ನು ನಾವು ಪಾಲಿಸಿಬಿಟ್ರೆ ಜಗತ್ತಿನಲ್ಲಿ ಬೇರೇನೂ ಬೇಡ, ನಾವು ಅತ್ಯಂತ ಆರೋಗ್ಯವಂತರಾಗಿರ್ತೇವೆ, ಸುಖಿಗಳಾಗಿರ್ತೇವೆ ಅನ್ನೋದನ್ನು ಇವತ್ತು ವಿಜ್ಞಾನ ಕೂಡ ಇವತ್ತು ಒಪ್ಪುತ್ತೆ. ಅದಕ್ಕೆ ಆ ರೀತಿಯ ಜೀವನವನ್ನು ನಾವು ರೂಪಿಸ್ಕೋಬೇಕಿದೆ. ಬಸವಣ್ಣನ ಈ ಎರಡು ವಚನಗಳನ್ನು ನಾವು ಪ್ರತಿನಿತ್ಯ ಜ್ಞಾಪನಕದಲ್ಲಿಟ್ಟು ನಮ್ಮ ಜೀವನ ಶೈಲಿಯನ್ನು ಆ ರೀತಿ ಬದಲಿಸ್ಕೊಳ್ಳೋದು ಅವಶ್ಯಕತೆ ಆಗಿದೆ. ಬಸವಣ್ಣವರೊಬ್ಬರೇ ಅಲ್ಲ, ಸಾಕಷ್ಟು ಜನ ದಾರ್ಶನಿಕರು ಈ ಬಗ್ಗೆ ಮಾತನಾಡಿದ್ದಾರೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಭಾರತೀಯ ಸಂಸ್ಕೃತಿಯನ್ನು ಕಣ್ಣು ಮುಚ್ಚಿ ಪಾಲಿಸುವಂತ. ಭಾರತೀಯ ಸಂಸ್ಕೃತಿಯನ್ನು ಅಂದರೆ ವಿವೇಕಾನಂದರು ಈ ಭಾರತೀಯ ಸಂಸ್ಕೃತಿ ಎಷ್ಟೊಂದು ವೈಜ್ಞಾನಿಕವಾಗಿದೆ ಅನ್ನೋದನ್ನು ಅವರು ಅರಿತುಕೊಂಡಿದ್ದರು. ಹೀಗಾಗಿ ಅವರು ಅದು ಸತ್ಯನೋ ಮಿಥ್ಯಾನೋ ಅನ್ನೋದ್ರ ಬಗ್ಗೆ ನಾವು ತಲೆ ಕೊಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ವಿಚಾರ ಮಾಡದೆ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತೆ ಅದನ್ನು ಕಣ್ಣು ಮುಚ್ಚಿ ಪಾಲಿಸುವಂತ ಅನ್ನೋದನ್ನು ಒತ್ತಿ ಒತ್ತಿ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ವಿದೇಶಿ ಸಂಸ್ಕೃತಿಯನ್ನು ಎಚ್ಚರಿಕೆಯಿಂದ ವಿವೇಚಿಸಿ ಪರೀಕ್ಷಿಸಿ ಪಾಲಿಸು ಅಂತ ಹೇಳ್ತಾರೆ. ಆದರೆ ನಾವಿವತ್ತು ವಿದೇಶಿ ಸಂಸ್ಕೃತಿಯನ್ನು ಯಾವುದೇ ಎಚ್ಚರಿಕೆ ಇಲ್ಲದೆ ವಿವೇಚನೆ ಇಲ್ಲದೆ ನೇರವಾಗಿ ಪಾಲನೆ ಮಾಡೋದ್ರಲ್ಲಿ ನಾವು ಮುಳುಗಿಬಿಟ್ಟಿದ್ದೀವಿ. ಆದರೆ ಭಾರತೀಯ ಸಂಸ್ಕೃತಿಯನ್ನು ನಾವು ಇದು ಪ್ರೂಫ್ ಇದೆನಾ, ಇದು ಸತ್ಯನಾ ಅಂಥೇಳಿ ಕ್ವಶ್ಚನ್ ಮಾಡೋ ಒಂದು ರೂಢಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಇದು ತುಂಬ ತಪ್ಪು ಕ್ರಮ ನಾವು ಮಾಡ್ತಾ ಇರೋದು. ಅದಕ್ಕೆ ನಾವು ವಿವೇಕಾನಂದರ ಮಾತಿನಂತೆ ಭಾರತೀಯ ಸಂಸ್ಕೃತಿಯನ್ನು ಕಣ್ಣು ಮುಚ್ಚಿ ಪಾಲಿಸುವ ಅವಶ್ಯಕತೆ ಇವತ್ತು ನಮಗೆಲ್ಲರಿಗೂ ಇದೆ. ವಿವೇಕಾನಂದರು ಇನ್ನೂ ಒಂದು ಮಾತು ಹೇಳ್ತಾರೆ, ಯಾರು ಪರರಿಗೋಸ್ಕರ ಜೀವಿಸ್ತಾರೋ ಅವರು ಅವ್ರದ್ದು ನಿಜವಾದ ಜೀವನ, ಯಾರು ಸ್ವಾರ್ಥಕ್ಕಾಗಿ ಜೀವಿಸ್ತಾರೋ ಅವರು ಜೀವನ ವ್ಯರ್ಥ ಅಂತ ಒಂದು ಮಾತು ಹೇಳ್ತಾರೆ, ಅದು ಕೂಡ ಸತ್ಯ. ಆಮೇಲೆ ವಿವೇಕಾನಂದರು ಮುಂದುವರೆದು
ಭಾರತ ಸಾವಿರಾರು ವರ್ಷಗಳ ಹಿಂದೆ ಯೋಚಿಸಿದ್ದನ್ನು ಜಗತ್ತು ಇಂದು ಯೋಚಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ವೈಜ್ಞಾನಿಕವಾಗಿ ಮುಂದುವರೆದವರು ಆಗಿದ್ವಿ ಅನ್ನೋ ಮಾತು ಇದರಲ್ಲಿ ಸ್ಪಷ್ಟ ಆಗುತ್ತೆ. ನಾನು ಹೇಳುವ ಮುಂದಿನ ವಿಚಾರಗಳೆಲ್ಲವನ್ನು ತಾವು ಗಮನವಿಟ್ಟು ಆಲಿಸಿದರೆ ಈ ವಿವೇಕಾನಂದರ ಮಾತುಗಳು ಎಷ್ಟೊಂದು ಸತ್ಯ ಅನ್ನೋದು ತಮಗೆ ಮನವರಿಕೆ ಆಗುತ್ತೆ. ಬ್ರಿಟಿಷರು ಭಾರತಕ್ಕೆ ಬಂದರು. ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮನ್ನು ಆಳಿದರು. ಈ 200 ವರ್ಷಗಳ ಸಮಯದಲ್ಲಿ ತಮ್ಮ ಜೀವನ ಪದ್ಧತಿಯನ್ನು ನಮ್ಮ ಮೇಲೆ ಹೇರಿದರು ಅವರು. ನಾವು ಅದೇ ಶ್ರೇಷ್ಠ ಅನ್ಕೊಂಡು ಅವರ ಜೀವನ ಪದ್ಧತಿಯತ್ತ ವಾಲಿದೀವಿ ನಾವು. ಹೀಗಾಗಿ ನಮ್ಮ ಆರೋಗ್ಯಪೂರ್ಣ ಜೀವನವನ್ನು ಕೂಡ ನಾವು ಕಳ್ಕೊಂಡಿವಿ. ಆ ನಂತರ ಬಂದ ಬ್ರಿಟಿಷರ ನಂತರ ಬಂದ ನಮ್ಮನ್ನು ಆಳಿದ ನಮ್ಮವರೇ ಬ್ರಿಟಿಷ್ ಪಾಲಿಸಿಗಳನ್ನು ಮುಂದುವರಿಸಿದ್ರು ಅವರು. ಆ ಮುಂದುವರಿಕೆ ಆ ಬ್ರಿಟಿಷರು ಹೋದ ನಂತರ ಭಾರತೀಯ ಸಂಸ್ಕೃತಿಗೆ ನಾವು ಮರಳಬೇಕಿತ್ತು. ಆದರೆ ಆ ಕೆಲಸ ನಾವು ಮಾಡಲಿಲ್ಲ. ಅದು ಬ್ರಿಟಿಷ್ ಸಂಸ್ಕೃತಿಯನ್ನು ನಾವು ಪಾಲನೆ ಮಾಡಿದ್ದರಿಂದ ಇವತ್ತು ನಮ್ಮೆಲ್ಲರ ಆರೋಗ್ಯ ಅತ್ಯಂತ ಅಪಾಯಕರ ಸ್ಥಿತಿಯಲ್ಲಿದೆ. ನಾವು ಆದಷ್ಟು ಬೇಗ ಭಾರತೀಯ ಸಂಸ್ಕೃತಿಗೆ ವಾಪಸ್ಸು ತಿರುಗಬೇಕಿದೆ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಯೊಂದು ಮನೆ ಮನೆಯಲ್ಲಿಯೂ ನಾವು ಪಾಲಿಸುವ ಅವಶ್ಯಕತೆ ಇದೆ. ಬ್ರಿಟಿಷರು ಭಾರತಕ್ಕೆ ಬಂದು ನೋಡಿದಾಗ ಅವರಿಗೆ ಇಡೀ ದೇಶದಲ್ಲಿ ಒಬ್ಬನೇ ಒಬ್ಬ ಕಳ್ಳ, ಒಬ್ಬನೇ ಒಬ್ಬ ಭಿಕ್ಷುಕ ಇಡೀ ದೇಶದಲ್ಲಿ ಕಾಣಿಸಲಿಲ್ಲವಂತೆ. ಅಷ್ಟೊಂದು ಸಂಪದ್ಭರಿತ ರಾಷ್ಟ್ರ ಆಗಿತ್ತು. ಆರೋಗ್ಯ ದೃಷ್ಟಿಯಿಂದ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದ ಭಾರತ ಅತ್ಯಂತ ಸಂಪದ್ಭರಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದಲೂ ಭಾರತ ಒಂದು ಸಂಪದ್ಭರಿತ ರಾಷ್ಟ್ರ ಆಗಿತ್ತು. ಈ ರಾಷ್ಟ್ರವನ್ನು ಹಾಳು ಮಾಡೋದು ಹೇಗೆ ಅಂತ ಅವರು ವಿಚಾರ ಮಾಡಿದರು. ಅದಕ್ಕೆ 3 ಸೂತ್ರಗಳನ್ನು ಅವರು ಪಾಲನೆ ಮಾಡಿದರು. ಮೊದಲನೇ ಸೂತ್ರ, ಫ್ಯಾಮಿಲಿಗಳನ್ನು ಒಡೆಯೋದು, ನಮ್ಮ ಕುಟುಂಬಗಳನ್ನು ಒಡೆದು ತುಂಡು ತುಂಡು ಫ್ಯಾಮಿಲಿಗಳನ್ನು ಮಾಡೋದು. ಅಂದರೆ ಅವಿಭಕ್ತ ಕುಟುಂಬಗಳನ್ನು ಒಡೆದು ಬಿಟ್ಟು ವಿಭಕ್ತ ಕುಟುಂಬಗಳನ್ನು ಮಾಡಬೇಕು ಅನ್ನೋ ಒಂದು ರೂಪರೇಷೆಯನ್ನು ಅವರು ಹಾಕ್ಕೊಂಡಿದ್ದರು. ಇವತ್ತು ನಾವು ಅದನ್ನು ಪ್ರತಿಯೊಂದು ಮನೆ ಮನೆಯಲ್ಲಿಯೂ ನೋಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಅಷ್ಟೇ ಇರ್ತಾರೆ. ಹೀಗೆ ಸಣ್ಣ ಸಣ್ಣ ಫ್ಯಾಮಿಲಿಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಇವತ್ತು. ಹೀಗೆ ಕೆಲವೇ ಜನ ಒಂದು ಮನೆಯಲ್ಲಿ ಇರೋದರಿಂದ ಅಲ್ಲಿಯ ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಆ ಮನೆಯಲ್ಲಿ ಆಗುವುದಿಲ್ಲ. ಈ ವಿಚಾರವನ್ನು ವಿಜ್ಞಾನ ಕೂಡ ಇವತ್ತು ಒಪ್ಪುತ್ತೆ. ಅವಿಭಕ್ತ ಕುಟುಂಬದಲ್ಲಿ ಇರೋ ಮಕ್ಕಳು ಅವರು ಜಾಣರಾಗಿರ್ತಾರೆ ಹೆಚ್ಚು, ಆಮೇಲೆ ಆರೋಗ್ಯವಂತರಾಗಿರ್ತಾರೆ. ಅದಕ್ಕೆ ನಾನು ಈ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಒಂದು ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಕುಟುಂಬಗಳನ್ನು ಒಡಿಬೇಡಿ. ನಿಮ್ಮ ಮನೆತನ ಉಳಿಬೇಕು ಅಂತಂತಂದರೆ ಅವಿಭಕ್ತ ಕುಟುಂಬ ಅತಿ ಅವಶ್ಯ. ಇದರ ಬಗ್ಗೆ ಮತ್ತೆ ನಾನು ಮುಂದೆ ಹೆಚ್ಚಿನ ವಿಚಾರಗಳನ್ನು ತಮಗೆ ತಿಳಿಸ್ತೇನೆ. ಎರಡನೇ ಐಡಿಯಾ ಬ್ರಿಟಿಷರದು ಏನಾಗಿತ್ತು ಅಂತಂತಂದರೆ, ಅವರು ನಮ್ಮ ದೇಶದಲ್ಲಿ ಅದುವರೆಗೂ ಲಭ್ಯವಿದ್ದ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರು. ಇಂಗ್ಲೀಷ್ ಶಿಕ್ಷಣವನ್ನು ರೂಢಿಗೆ ತಂದರು. ಇಂಗ್ಲೀಷ್ ಕಲಿತವರು ಮಾತ್ರ ವಿದ್ಯಾವಂತರು, ಇಂಗ್ಲೀಷ್ ಕಲಿದವರು ಅವಿದ್ಯಾವಂತರು ಅನ್ನೋ ಒಂದು ಭಾವನೆಯನ್ನು ಇಡೀ ಭಾರತದ ತುಂಬ ಅವರು ಬೆಳೆಸಿದರು. ಹೀಗಾಗಿ ಒಬ್ಬ ಶಿಕ್ಷಕನಿಗೆ ಇದ್ದ ಬೆಲೆ ಹೊರಟೋಯಿತು. ಹೀಗಾಗಿ ಭಾರತ ಹಾಳಾಗ್ತಾ ಬಂತು. ಮೂರನೇದಾಗಿ, ನಮ್ಮ ದೇಶದಲ್ಲಿ ವಿದ್ಯಾವಂತರು ಏನಿದ್ದಾರೆ ಅವ್ರಿಗೆ ಯಾವುದೇ ಒಂದು ಬೆಲೆಯನ್ನು ಕೊಡದೆ ಅವರಿಗೆ ಅವರನ್ನು ತುಚ್ಛವಾಗಿ ನೀಚವಾಗಿ ಬ್ರಿಟಿಷರು ಕಂಡರು. ಹೀಗೆ ಈ 3 ವಿಚಾರಗಳಿಂದ ನಮ್ಮ ದೇಶವನ್ನು ಹಾಳು ಮಾಡಬಹುದು ಅನ್ನೋ ಒಂದು ವಿಧಾನ ಬ್ರಿಟಿಷರಿಗೆ ಗೊತ್ತಿತ್ತು. ಅವರು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾ ಹೋದರು. ಹೀಗಾಗಿ ನಾವು ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಳಾಯಿತು, ನ್ಯಾಯಾಂಗ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಎಲ್ಲವೂ ಇವತ್ತು ಹಾಳಾಗಲಿಕ್ಕೆ ಮೂಲ ಕಾರಣ ಬ್ರಿಟಿಷರಾಗ್ತಾರೆ. ಅದಕ್ಕೆ ನಾವು ನಮ್ಮತನಕ್ಕೆ ನಾವು ಈಗ ವಾಪಸ್ಸು ಬರುವ ಅವಶ್ಯಕತೆ ಇದೆ. 1947 ನಮ್ಮ ದೇಶ ಹೇಗಿತ್ತು, ಇವತ್ತು ಹೇಗಿದೆ ಅನ್ನೋದನ್ನು ನಾವು ನೋಡಿದಾಗ, ನಾವು 1947 ಇಡೀ ಭಾರತ ಬೆಳಿಗ್ಗೆ 5 ಗಂಟೆಗೆ ಏಳ್ತಾ ಇತ್ತು. ಬೆಳಿಗ್ಗೆ 5 ಗಂಟೆಗೆ ಇಡೀ ಭಾರತ, ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ತುಂಬ ಜನ ತಾವು ಮಲ ವಿಸರ್ಜನೆಗಾಗಿ ತಮಗೆ ತಗೊಂಡು
ಹೊರಗಡೆ ಹೋಗ್ತಾ ಇರೋದನ್ನು ನಾವು ಚಿಕ್ಕರಿದ್ದಾಗ ನೋಡ್ತಾ ಇದ್ವಿ. ಆಮೇಲೆ ಇಡೀ ಭಾರತ ಬೆಳಿಗ್ಗೆ ಓದ್ತಾ ಇತ್ತು. ಬೆಳಿಗ್ಗೆ ಎಷ್ಟೋ ಜನರು ಮನೆಗಳಲ್ಲಿ 4 ಗಂಟೆಗೇನೆ ಎಬ್ಬಿಸಿಬಿಟ್ಟು ಅವರನ್ನು ಮಕ್ಕಳನ್ನೆಲ್ಲ ಓದಲಿಕ್ಕೆ ಕೂಡಿಸ್ತಾ ಇದ್ದರು. ಆದರೆ ಇವತ್ತು ನಮ್ಮ ಮಕ್ಕಳು ಆಯಿತು, ಎಲ್ಲ ಮನೆಯಲ್ಲಿರೋರು ಎಲ್ಲರೂ ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ಹೇಳ್ತಾ ಇದ್ದಾರೆ. ಇದು ತುಂಬ ತಪ್ಪು ಅಭಿಪ್ರಾಯ. ಇಡೀ ಜಪಾನ್ ಇವತ್ತು 5 ಗಂಟೆಗೆ ಹೇಳುತ್ತೆ. ಆಮೇಲೆ 7 ಗಂಟೆಗೆ ಜಪಾನ್ನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಕಚೇರಿಗಳು ಪ್ರಾರಂಭ ಆಗ್ತಾವೆ. 7ರಿಂದ 4 ಗಂಟೆವರೆಗೆ ಅವರು ಕೆಲಸ ಮಾಡ್ತಾರೆ. ಯಾರು ಬೆಳಿಗ್ಗೆ ಬೇಗ ಹೇಳ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ. ಬೇರೆ ಯಾವ ಆರೋಗ್ಯಕರ ವಿಧಾನಗಳನ್ನು ಪಾಲನೆ ಮಾಡೋದು ಬಿಟ್ಟರೂ ಸಹಿತ ಇದು ಒಂದು ವಿಚಾರವನ್ನು ನಾವು ಗಮನದಲ್ಲಿಟ್ಟು ನಾವು ಪಾಲನೆ ಮಾಡಿದ್ದೇ ಆದಲ್ಲಿ ನಾವು ಆರೋಗ್ಯವಂತ ವ್ಯಕ್ತಿಗಳಾಗ್ತೀವಿ. ಅದಕ್ಕೆ ದಯವಿಟ್ಟು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರನ್ನು ಬೆಳಿಗ್ಗೆ 5 ಗಂಟೆಗೆ ಏಳುವ ಒಂದು ಪದ್ಧತಿಯನ್ನು ನಾವು ಇವತ್ತು ವಾಪಸ್ಸು ರೂಢಿಸ್ಕೋಬೇಕಾಗಿದೆ. ಅದೇ ರೀತಿ ಮಲಗೋದು, ಮಲಗೋದು ರಾತ್ರಿ 8 ಗಂಟೆಗೆ ಇಡೀ ಭಾರತ ಮಲಗ್ತಾ ಇತ್ತು. ಆವಾಗ ಯಾವುದು ಬೆಳಕಿರಲಿಲ್ಲ, ಲೈಟ್ ಇರಲಿಲ್ಲ, ಹೀಗಾಗಿಬಿಟ್ಟು ಕತ್ತಲು, ಅವರಿಗೆ ಮಲಗೋದು ಅನಿವಾರ್ಯ ಕೂಡ ಆಗಿತ್ತು. ಆಮೇಲೆ ಸಂಪೂರ್ಣವಾದ ಕತ್ತಲಲ್ಲಿ ಮಲಗ್ತಾ ಇದ್ದರು, ಚಂದ್ರನ ಬೆಳಕಿನಲ್ಲಿ ಮಲಗ್ತಾ ಇದ್ದರು. ಆದರೆ ಇವತ್ತು ರಾತ್ರಿ 12 ಗಂಟೆ 1 ಗಂಟೆ ನಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಎದ್ದೇ ಇರ್ತಾರೆ, ಮಹಿಳೆಯರು ಟಿ ವಿ ನೋಡ್ತಾ ಕಾಲ ಕಳೀತಾರೆ, ಲೇಟಾಗಿ ಮಲಗ್ತಾರೆ, ಲೇಟಾಗಿ ಹೇಳ್ತಾರೆ. ಒಂದು ವ್ಯವಸ್ಥಿತವಾದ ಜೀವನ ಪದ್ಧತಿ ಇವತ್ತು ಹಾಳಾಗಿ ಹೋಗಿಬಿಟ್ಟಿದೆ. ಆಮೇಲೆ ಇನ್ನೂ ಕೆಲವರು ಬೆಳಕು ಲೈಟ್ ಹಾಕ್ಕೊಂಡೇ ಮಲಗ್ತಾರೆ, ಅವರಿಗೆ ಹೆದರಿಕೆ ಅಂತ ಹೇಳಿಬಿಟ್ಟು ಹೆದರಿಕೆ ಆಗುತ್ತೆ, ನಮಗೆ ಮಕ್ಕಳಿಗೆ ಹೆದರಿಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಅವರು ಮುಂದಿಡ್ತಾರೆ. ಇದು ಕೂಡ ಅವೈಜ್ಞಾನಿಕ ಪದ್ಧತಿ. ಅದೇ ರೀತಿ ಸ್ನಾನ, ತಣ್ಣೀರು ಸ್ನಾನ ಮಾಡ್ತಾ ಇತ್ತು ಇಡೀ ಭಾರತ, ತಣ್ಣೀರು ಸ್ನಾನ ಮಾಡ್ತಾ ಇತ್ತು. ಹೊಳೆಗಳಿಗೆ ಕೆರೆಗಳಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು ಜನ. ಗಂಟೆಗಟ್ಟಲೆ ಹೊಳೆಯಲ್ಲಿ ನಿಂತ್ಕೊಂಡ್ಬಿಡ್ತಾ ಇದ್ದರು, ಇಡೀ ದೇಹ ತಂಪಾಗ್ತಾ ಇತ್ತು. ಹೀಗಾಗಿ ದೈಹಿಕ ಹೀಟ್ ಅನ್ನೋದು, ಉಷ್ಣತೆ ಅನ್ನೋದು ದೇಹದಲ್ಲಿ ಇಲ್ಲದೇ ಇದ್ದಾಗ ಅವರಿಗೆ ಯಾವುದೇ ಒಂದು ಕಾಯಿಲೆಗಳು ಬರ್ತಾ ಇರಲಿಲ್ಲ. ಆದರೆ ಇವತ್ತು ಬ್ರಿಟಿಷರು ಬಿಸಿನೀರು ಸ್ನಾನ ಮಾಡ್ತಾಯಿದ್ರು ಅಂಥೇಳಿ ನಾವೆಲ್ಲರೂ ಬಿಸಿನೀರು ಸ್ನಾನ ಮಾಡ್ತಾಯಿದ್ವಿ. ಆದರೆ ನಮ್ಮ ಜನನೂ ಬಿಸಿನೀರು ಸ್ನಾನ ಮಾಡ್ತಾಯಿದ್ರು. ಭಾರತದಲ್ಲಿ ಬಿಸಿನೀರು ಸ್ನಾನ ಇರಲಿಲ್ಲ ಅಂತಲ್ಲ, ಇರ್ತಿತ್ತು. ಆದರೆ ಎಣ್ಣೆ ಹಚ್ಕೊಂಡು, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಅವರು ಬಿಸಿನೀರು ಹಾಕ್ಕೊಳ್ತಾ ಇದ್ದರು. ಹಾಗೆ ಎಣ್ಣೆ ಹಚ್ಕೊಳ್ಳದೆ ಅವರು ಬಿಸಿನೀರು ಹಾಕ್ಕೊಳ್ತಾ ಇರಲಿಲ್ಲ. ಎಣ್ಣೆ ನಮ್ಮನ್ನು ಆ ಬಿಸಿಯಿಂದ ರಕ್ಷಿಸುತ್ತೆ, ನಮ್ಮ ಚರ್ಮವನ್ನು ಎಣ್ಣೆ ಬಿಸಿಯಿಂದ ರಕ್ಷಿಸುತ್ತೆ. ನಮ್ಮ ದೇಹದಲ್ಲಿ ನರಗಳಿರುತ್ತೆ, ಆ ನರಗಳ ಕೊನೆಗೊಳ್ಳುವ ಭಾಗ ಚರ್ಮ, ನರ್ವ್ ಎಂಡಿಂಗ್ಸ್ ಅಂತ ಕರಿತೀವಿ. ಈ ಚರ್ಮದ ಮೇಲೆ ಪೂರ್ತಿ ದೇಹದಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ. ನಾವು ನಿತ್ಯ ಬರೀ ಎಣ್ಣೆ ಹಚ್ಕೊಳ್ಳದೆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ನಮ್ಮ ನರ್ವ್ ಎಂಡಿಂಗ್ಸ್ಗೆ ಪೆಟ್ಟು ಬೀಳುತ್ತೆ. ಆ ನರ್ವ್ ಎಂಡಿಂಗ್ಸ್ಗೆ ಪೆಟ್ಟು ಬಿದ್ದಾಗ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳಿಗೆ ಹಾನಿಯಾಗುತ್ತೆ. ಹೀಗಾಗಿ ನಾವು ಕಾಯಿಲೆಗೆ ತುತ್ತಾಗ್ತೇವೆ. ಕಾಯಿಲೆ, ಯಾವುದಾದ್ರೂ ಕಾಯಿಲೆ ಬಂದಿದೆ ಅಂತಂದರೆ ಆ ಕಾಯಿಲೆ ನಮಗೆ ಇವತ್ತು ನಿನ್ನೆ ಮೊನ್ನೆ ಏನಾದರೂ ಮಾಡಿದ್ದಕ್ಕೆ ಬಂದಿರಲ್ಲ. ಇವತ್ತಿನ ಕಾಯಿಲೆಗಳು ನಮಗೆ ಕ್ಯಾನ್ಸರ್ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಬೊಜ್ಜು ಇರ್ಬೋದು, ಹೃದಯದ ತೊಂದರೆಗಳಿರ್ಬೋದು, ಇವೆಲ್ಲ ಪ್ರಾರಂಭವಾಗುವುದು ಒಂದು 20 ವರ್ಷ ಹಿಂದೆ. 20 ವರ್ಷ ಹಿಂದಿನಿಂದ ಅವು ಪ್ರಾರಂಭ ಆಗ್ತಾವು, ಅವು 20 ವರ್ಷದ ನಂತರ ನಮ್ಮಲ್ಲಿ ಕಾಣಿಸ್ಕೊಳ್ತಾವೆ. ಅದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳು ವೈಜ್ಞಾನಿಕವಾಗಿ ಸಾಂಪ್ರದಾಯಿಕವಾಗಿ ಇರೋದು ಎಷ್ಟು ಅವಶ್ಯಕತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಾವು ಬಿಸಿನೀರಿಗಿಂತ ತಣ್ಣೀರು ಸ್ನಾನ ತುಂಬ ಒಳ್ಳೆಯದು. ಅದಕ್ಕೆ ಪ್ರತಿಯೊಬ್ಬರೂ ತಣ್ಣೀರು ಸ್ನಾನದ ಮೊರೆ ಹೋಗೋದು. ನಾವು ಇವತ್ತು ಸಕ್ಕರೆ ಕಾಯಿಲೆ ಬಂದಾಗ ಡಾಕ್ಟ್ರ್ ಹೇಳ್ತಾರೆ ಬಿಸಿನೀರು ಸ್ನಾನ ಮಾಡಬೇಡಿ, ತಣ್ಣೀರು ಸ್ನಾನ ಮಾಡಿ ಅಂತ. ಆಗ ಸಕ್ಕರೆ ಕಾಯಿಲೆ ಬಂದಾಗ ನಾವು ತಣ್ಣೀರು ಸ್ನಾನಕ್ಕೆ ಹೋಗೋದಕ್ಕಿಂತ ಈಗಿನಿಂದಲೇ ಎಸ್ಪೆಷಲಿ ಮಕ್ಕಳಿಗೆ ನಾವು ಹೆಚ್ಚು ತಣ್ಣೀರು ಸ್ನಾನದ ರೂಢಿಯನ್ನು ಮಾಡೋದ್ರಿಂದ ಅವರ ಆರೋಗ್ಯಪೂರ್ಣ ಜೀವನ ಅವ್ರದ್ದಾಗತ್ತೆ. ಅವರಿಗೆ ಸಕ್ಕರೆ ಕಾಯಿಲೆ ಬರೋ ವಯಸ್ಸು ಕೂಡ ಸ್ವಲ್ಪ ಮುಂದೂಡುತ್ತೆ. ಅದಕ್ಕೆ ನಾವು ತಣ್ಣೀರು ಸ್ನಾನಕ್ಕೆ ಸ್ನಾನ ಮಾಡಬೇಕು, ಇನ್ನು ಬಿಸಿನೀರು ಸ್ನಾನ ಮಾಡಲೇಬೇಕು ಅಂತ ಹೇಳೋರು
ಅವರು ಎಣ್ಣೆ ಹಚ್ಚಿಕೊಂಡು ಬಿಸಿನೀರು ಸ್ನಾನ ಮಾಡಬೇಕು. ಎಣ್ಣೆ ಕೂಡ ನಾವು ರಿಫೈನ್ಡ್ ಆಯಿಲ್ ಆಗಿರಬಾರ್ದು, ಅದು ಗಾಣದ ಎಣ್ಣೆ ಆಗಿರಬೇಕು. ಅದರ ಆ ಕುರಿತು ನಾನು ಆಮೇಲೆ ಮುಂದೆ ಹೆಚ್ಚಿನ ವಿವರಗಳನ್ನು ಹಂಚಿಕೊಳ್ತೇನೆ. ಇನ್ನು ನಮ್ಮ ಮನೆಗಳು ಆಗಲೇ ಹೇಳಿದಂಗೆ ನಮ್ಮ ಮನೆಗಳು ಅವಿಭಕ್ತ ಕುಟುಂಬಗಳಾಗಿದ್ದವು. ಅವಿಭಕ್ತ ಕುಟುಂಬದಲ್ಲಿ ಒಂದೊಂದು ಕೆಲಸ ಒಬ್ಬೊಬ್ಬರೊಬ್ಬೊಬ್ಬರು ಮಾಡ್ತಾ ಇರ್ತಾರೆ. ಹೀಗಾಗಿ ಅಲ್ಲಿನ ಮಹಿಳೆಯರಿಗೆ ಖಿನ್ನತೆ ಇರಲ್ಲ, ಸ್ಟ್ರೆಸ್ ಅಂತ ಹೇಳ್ತೀವಿ ಅದು ಇರಲ್ಲ. ಅವರು ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾರೆ. ಹೀಗಾಗಿ ಅವರಿಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಇವತ್ತು ಖಿನ್ನತೆ ಇಡೀ ಜಗತ್ತಿನ ಜನರನ್ನು ಕಾಡ್ತಾ ಇದೆ, ಅದರಲ್ಲೂ ಮಹಿಳೆಯರಿಗೆ ಅತಿ ಹೆಚ್ಚು ಖಿನ್ನತೆ. ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಅದು ಮಹಿಳೆಯರಲ್ಲಿ ಅತಿ ಹೆಚ್ಚು. ಇದು ವಿಭಕ್ತ ಕುಟುಂಬದ ಮಹಿಳೆಯರಿಗೆ, ಇವತ್ತಿನ ಮಹಿಳೆ ಬೆಳಗ್ಗೆ ಎದ್ದ ಕೂಡಲೇ ಗಂಡನ ಆಫೀಸಿಗೆ ಕಳಿಸ್ಬೇಕು, ಮಕ್ಕಳನ್ನು ರೆಡಿ ಮಾಡಬೇಕು, ತಾನೂ ಕೆಲಸಕ್ಕೆ ಹೋಗಬೇಕು, ಅಡುಗೆ ಮಾಡಬೇಕು. ಹೀಗಾಗಿ ಅವಳಿಗೆ 108 ಕೆಲಸ. ಈ ಕೆಲಸದ ಒತ್ತಡದಲ್ಲಿ ಅವಳು ಖಿನ್ನತೆಗೆ ಒಳಗಾಗ್ತಾಳೆ, ತನ್ನ ಆರೋಗ್ಯವನ್ನು ತಾನು ಕಳ್ಕೊಳ್ತಾಳೆ. ಒಬ್ಬ ಮಹಿಳೆ ಗರ್ಭಿಣಿ ಇದ್ದಾಗ ಅವಳಿಗೆ ಇನ್ನೊಬ್ಬ ಮಹಿಳೆಯ ಅನಿವಾರ್ಯತೆ ಇರುತ್ತೆ. ಆದರೆ ಇವತ್ತಿನ ವಿಭಕ್ತ ಕುಟುಂಬಗಳಲ್ಲಿ ನಾವು ಒಬ್ಬಳೇ ಮಹಿಳೆ ಒಂದು ಮನೆಯಲ್ಲಿ ಇರ್ತಾಳೆ, ಅವಳು ಗರ್ಭಿಣಿನೂ ಆಗ್ತಾಳೆ, ಆಗ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಆಗ ಆ ಒತ್ತಡ ಬೆಳೀತಾ ಇರೋ ಮಗುವಿನ ಮೇಲೆ ಬೀಳುತ್ತೆ. ಆ ಮಗು ವಿಭಕ್ತ ಕುಟುಂಬದಲ್ಲಿ ಜನಿಸಿದ ಮಗು ಅಶಕ್ತ ಮಗು ಹುಟ್ಟುತ್ತೆ. ಹೀಗಾಗಿ ತನ್ನ ಮಗುವನ್ನು ಬಲಿ ಕೊಟ್ಟು ಈ ತಾಯಿ ಸಂತೋಷ ಪಡಲಿಕ್ಕೆ ನೋಡ್ತಾಳೆ. ಎಲ್ಲರನ್ನೂ ದೂರ ಇಟ್ಟು ತಾನು ಒಬ್ಬಳೇ ಜೀವನ ಮಾಡಬೇಕು, ತನ್ನ ಗಂಡ ಮಕ್ಕಳು ಅಷ್ಟರದ ಜೊತೆಗೆ ಜೀವನ ಮಾಡಬೇಕು ಅನ್ನೋ ಒಂದು ಒಂದು ಕಟ್ಟುಪಾಡಿಗೆ ಅವಳು ಬಿದ್ದಿದ್ದಾಳೆ ಇವತ್ತು. ಇದು ತುಂಬ ತಪ್ಪು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡ್ತಾ ಇರೋ ಅನ್ಯಾಯ. ದಯವಿಟ್ಟು ಅದಕ್ಕೆ ನಾವೆಲ್ಲ ಹಳೆ ಕಾಲದ ರೀತಿ ಅವಿಭಕ್ತ ಕುಟುಂಬಗಳಿಗೆ ಹೋಗಬೇಕು. ಇದೇ ರೀತಿ 1947ರಲ್ಲಿ ಭಾರತ ಹೇಗಿತ್ತು, ಈಗ ಹೇಗಿದೆ ಅನ್ನೋ ಹಲವಾರು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಬಸವ ಟಿವಿಯ ವೀಕ್ಷಕರಿಗೆ ಧನ್ಯವಾದಗಳು. ಓಂ ಶ್ರೀ ಗುರು ಬಸವ.